ಎಲ್ರಿಗೂ ಶುಭೋದಯ ಮಕ್ಕಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾವು ಇಂದಿನ ತರಗತಿಯಲ್ಲಿ ಒಂದನೇ ಪದ್ಯವನ್ನ ಕಲ್ತ್ರಲ್ಲ ಅದನ್ನ ರಾಗವಾಗಿ ಹಾಡಲು ಅಭ್ಯಾಸ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ ಅದರಂತೆ ನಾವು ಈ ದಿನ ಈ ತರಗತಿಯಲ್ಲಿ ರೇಖಾಭ್ಯಾಸ ಮತ್ತು ಅಕ್ಷರಾಭ್ಯಾಸವನ್ನು ಕಲಿಯೋಣ ರೇಖಾಭ್ಯಾಸ ಅಂದ್ರೆ ಏನು ರೇಖಾಭ್ಯಾಸ ಅಂದ್ರೆ ಪ್ರೀ ರೈಟಿಂಗ್ ಪ್ರಾಕ್ಟೀಸ್ ಮತ್ತು ಬರಹಪೂರಕ ಚಟುವಟಿಕೆ ಅಂತಾರೆ ಈ ರೇಖಾಭ್ಯಾಸವನ್ನು ನಾವು ಈ ದಿನ ಈ ತರಗತಿಯಲ್ಲಿ ಕಲಿಯೋಣ ಎಡಭಾಗದಿಂದ ಸ್ವಲ್ಪ ಮೇಲ್ಭಾಗಕ್ಕೆ ಬಂದು ನಂತರ ಕೆಳಭಾಗಕ್ಕೆ ಬರಬೇಕು ಆಗ ಏನಂತಾರೆ ಇದನ್ನ ವೃತ್ತ ಸರ್ಕಲ್ ಅಂತ ಕರೀತಾರೆ ಎಡಭಾಗದಿಂದ ಮೇಲ್ಭಾಗಕ್ಕೆ ಬಂದು ನಂತರ ಕೆಳಭಾಗಕ್ಕೆ ಬರಬೇಕು ಇದು ನೋಡಕ್ಕೆ ಯಾವ ರೀತಿ ಇದೆ ಹಾಫ್ ಸರ್ಕಲ್ ಅರ್ಧ ವೃತ್ತ ನೋಡಿ ಮೇಲಿದೆ ಚಿತ್ರ ಇಲ್ಲಿ ಅರ್ಧ ವೃತ್ತ ಹಾಫ್ ಸರ್ಕಲ್ ಎಡಭಾಗದಿಂದ ಸ್ವಲ್ಪ ಕೆಳಭಾಗಕ್ಕೆ ಬಂದು ನಂತರ ಬಲಭಾಗಕ್ಕೆ ಬರಬೇಕು ಇದನ್ನು ಅದೇ ರೀತಿ ಹಾಫ್ ಸರ್ಕಲ್ ಅರ್ಧ ವೃತ್ತ ಬಲಭಾಗದಿಂದ ಸ್ವಲ್ಪ ಕೆಳಭಾಗಕ್ಕೆ ಬರಬೇಕು ಬಂದಾಗ ಯಾವ ರೀತಿ ಕಾಣಿಸುತ್ತೆ ಇದು ಉಲ್ಟಾ ಸಿ ಇನ್ವರ್ಟೆಡ್ ಸಿ ಎಡಭಾಗದಿಂದ ಸ್ವಲ್ಪ ಕೆಳಭಾಗಕ್ಕೆ ಬಂದು ಬಂದಾಗ ಲಾಸ್ಟ್ ಏನಾಗುತ್ತೆ ಇದು ಸಿ ಆಕಾರದಲ್ಲಿ ಕಾಣಿಸುತ್ತೆ ಯಾವ ಆಕಾರದಲ್ಲಿ ಕಾಣಿಸುತ್ತೆ ಸಿ ಆಕಾರದಲ್ಲಿ ಕಾಣಿಸುತ್ತೆ ಆ ಸಿ ಆಕಾರದ ಈ ಚಿತ್ರ ಇದೆ ನೋಡಿ ಕಟ್ಟಿಂಗ್ ಮಾಡೋ ಪಿಕ್ಚರ್ ಇದೆ ಸಿ ಇದು ಎಡಭಾಗದಿಂದ ಸ್ವಲ್ಪ ಬಲಭಾಗಕ್ಕೆ ಬಂದು ಒಳಗಡೆ ಸ್ವಲ್ಪ ಬಂದು ನಂತರ ಹೊರಗಡೆ ಹೋಗಿ ಮತ್ತೆ ಬಲಭಾಗ ಸೈಡ್ ಬರಬೇಕು ಬಂದಾಗ ಏನಾಗುತ್ತೆ ಅದು 3 ಏನಿದು 3 ನಮ್ಮ ಅಂಕಿಯಲ್ಲಿ 3 ಅಕ್ಷರ 3 ನಂಬರ್ ಎಡಭಾಗದಿಂದ ಸ್ವಲ್ಪ ಬಂದು ನಂತರ ಒಳಭಾಗಕ್ಕೆ ಹೋಗಿ ನಂತರ ಒಳಭಾಗದಿಂದ ಸ್ವಲ್ಪ ಬಲಭಾಗಕ್ಕೆ ಹೋಗಬೇಕು ಆ ಬಲಭಾಗಕ್ಕೆ ಹೋದಾಗ ಯಾವ ರೀತಿ ಕಾಣಿಸುತ್ತೆ ಇದು ಉಲ್ಟಾ 3 ಇನ್ವರ್ಟೆಡ್ 3 ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬಂದು ನಂತರ ಮಧ್ಯ ಹೋಗಿ ಮಧ್ಯದಿಂದ ನಂತರ ಕೆಳಭಾಗ ಬಲಗಡೆಗೆ ಹೋಗಬೇಕು ಆ ಬಲಗಡೆ ಹೋದಾಗ ಅಕ್ಷರ ಯಾವ ತರ ಕಾಣಿಸುತ್ತೆ ಇದು ಸ್ಲೀಪಿಂಗ್ 3 ಯಾವ ರೀತಿ ಕಾಣಿಸುತ್ತೆ ಇದು ಸ್ಲೀಪಿಂಗ್ 3 ಎಡಭಾಗದಿಂದ ಮೇಲ್ಭಾಗಕ್ಕೆ ಹೋಗಿ ಮೇಲ್ಭಾಗದಿಂದ ಸ್ವಲ್ಪ ಒಳಭಾಗಕ್ಕೆ ಬಂದು ನಂತರ ಮೇಲ್ಭಾಗಕ್ಕೆ ಹೋಗಿ ಕೆಳಭಾಗಕ್ಕೆ ಬಲಗಡೆ ಹೋದಾಗ ಇದು ಇನ್ವರ್ಟೆಡ್ ಸ್ಲೀಪಿಂಗ್ 3 ಎಡಭಾಗದಿಂದ ಬಲಭಾಗಕ್ಕೆ ಇದು ನೋಡಕ್ಕೆ ಲೈನ್ ರೇಖೆ ಅಂತ ಕರೀತಾರೆ ಇದು ಮೇಲಿನಿಂದ ಕೆಳಗಡೆ ಗೆರೆ ಎಳೆದಾಗ ಅದು ಏನ್ ಗೆರೆ ಅಂತಾರೆ ಮೇಲಿನಿಂದ ಕೆಳಗಡೆ ಎಳೆದಾಗ ಲೈನ್ ರೇಖೆ ಅಂತ ಕರೀತಾರೆ ಎಡಭಾಗದಿಂದ ಬಲಭಾಗಕ್ಕೆ ಸ್ವಲ್ಪ ಮೇಲೆ ಹೋದಾಗ ಇದು ನೋಡಕ್ಕೆ ಯಾವ ತರ ಅಕ್ಷರ ಇದೆ ಎಲ್ಲ ಆಕಾರದಲ್ಲಿ ಕಾಣಿಸುತ್ತೆ ನಂತರ ಎಡಭಾಗದಿಂದ ಬಲಭಾಗಕ್ಕೆ ಮೇಲೆ ಹೋಗಿ ನಂತರ ಬಲಭಾಗದಿಂದ ಕೆಳಗಡೆ ಬಂದು ನಂತರ ಎಡಭಾಗ ಸೈಡ್ ಹೋಗಿ ಎಡಭಾಗ ಸೈಡ್ ಹೋಗಿ ಎಡಭಾಗ ಲೈನ್ ಮುಟ್ಟಿದಾಗ ಏನಾಗುತ್ತೆ ಉಲ್ಟಾ 8 ಏನಾಗುತ್ತೆ ಇದು ಉಲ್ಟಾ 8 ಅರ್ಧ ವೃತ್ತ ಬರೆದು ಮೇಲಿಂದ ಕೆಳಗಡೆ ಒಂದು ಲೈನ್ ಹಾಕಿದಾಗ ಇದು ಯಾವ ರೀತಿ ಕಾಣಿಸುತ್ತೆ ವಾಕಿಂಗ್ ಸ್ಟಿಕ್ ಯಾವ ರೀತಿ ಕಾಣಿಸುತ್ತೆ ಇದು ವಾಕಿಂಗ್ ಸ್ಟಿಕ್ ಮೇಲಿಂದ ಕೆಳಗೆ ಒಂದು ಲೈನ್ ಎಳೆದು ನಂತರ ಅರ್ಧ ವೃತ್ತ ಬರೆದಾಗ ಇದು ಇನ್ವರ್ಟೆಡ್ ಜೆ ಯಾವ ಆಕಾರದಲ್ಲಿ ಕಾಣಿಸುತ್ತೆ ಇದು ಇನ್ವರ್ಟೆಡ್ ಜೆ ಎಡಭಾಗದಿಂದ ಸ್ವಲ್ಪ ಮೇಲೆ ಬಂದು ಎಡಭಾಗದ ಸ್ವಲ್ಪ ಮೇಲೆ ಬಂದು ನಂತರ ಕೆಳಗೆ ಬರಬೇಕು ಆ ಕೆಳಗಡೆ ಬಂದು ನಂತರ ಬಲಭಾಗ ಸೈಡ್ ಹೋಗಬೇಕು ಆ ಹೋದಾಗ ಏನಾಗುತ್ತೆ ಸ್ಲೀಪಿಂಗ್ ಎಸ್ ಏನಾಗುತ್ತೆ ಇದು ಸ್ಲೀಪಿಂಗ್ ಎಸ್ ಎಡಭಾಗದಿಂದ ಬಲಭಾಗ ಸೈಡ್ ಬಂದು ಬಲಭಾಗದಿಂದ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಹೋಗಬೇಕು ಮೇಲ್ಭಾಗಕ್ಕೆ ಹೋದಾಗ ಇದು ಕನ್ನಡ ಅಂಕಿ 4 ನಂಬರ್ ಕನ್ನಡ ಅಕ್ಷರದಲ್ಲಿ ಕೊನೆಯ ಅಕ್ಷರವಾಗುತ್ತೆ ಮಕ್ಕಳೇ ಈ ಎಲ್ಲಾ ರೇಖಾಭ್ಯಾಸವನ್ನು ಎಷ್ಟು ನೀಟಾಗಿ ಬರೀತಿರೋ ಮುಂದಿನ ದಿನಗಳಲ್ಲಿ ನಿಮ್ಮ ಅಕ್ಷರ ಅಭ್ಯಾಸವು ಅಷ್ಟೇ ದುಂಡಾಗಿರುತ್ತೆ ಯಾವ ರೀತಿ ಅಂದ್ರೆ ಮಕ್ಕಳೇ ನಿಮ್ಮ ತರ ಮುದ್ದಾಗಿರುತ್ತೆ ಮಕ್ಕಳೇ ನೀವು ತುಂಬಾ ದಿನದಿಂದ ಮನೆಯಲ್ಲಿದ್ದೀರಲ್ವಾ ನೀವು ನಿಮ್ಮ ಅಮ್ಮ ನಿಮಗೆ ಬಗೆ ಬಗೆ ತಿಂಡಿ ಮಾಡಿಟ್ಟಿರ್ತಾರೆ ಅದನ್ನ ನೀವು ಯಾವ ರೀತಿ ಕೇಳ್ತೀರಾ ಯಾವ ರೀತಿ ಕೇಳ್ತೀರಾ ಅಂದ್ರೆ ಬಗೆ ಬಗೆ ತಿಂಡಿಲಿ ನಾವು ಈ ದಿನ ವಿಭಿನ್ನವಾಗಿ ಕೇಳಕ್ ಹೋಗೋಣ ಯಾವ ರೀತಿ ಅಂದ್ರೆ ಅಮ್ಮ ಅಮ್ಮ ಒಂದೇ ಒಂದು ಉಂಡೆ ಕೊಡ್ತೀಯಾ
चकली हिड़तिया अम्मा हम्मा वंदे वंद उंडे कोड़तिया नेंच तोड़ोके वंदे वंद चकली हिड़तिया अम्मा ननगे असिवे इल्ला ऊट ब्याडे अदिके बदलु मूरे मूरु दोसे माडे अम्मा ननगे असिवे इल्ला ऊट ब्याडे अदिके बदलु मूरे मूरु दोसे माडे अम्मा हम्मा वंदे वंद उंडे कोड़तिया नेंच तोड़ोके वंदे वंद उंडे इल्वम्मा नोड़ा मकल एस्ट विभिन्न अम्मी कल नावे चकली तीनू रेखाभ्यास जो कल ना अक्षराभ्यास कल के ना हमण अक्षराभ्यास ना कल अक्षराभ्यास अक्षराभ्यास हत हत मोदे हंत स्टेप अक्षर ना कलियोण आ अक्षर यूं नोड़ बनी रा घ स घ आ रा घ स घ आ रग सद आ अदाद नंतर चित्र नोडी पद हेळी चित्र नोडी पद हेळिद्रे रा रस रस अंद्रे एनु ज्यूस ग गरगस गरगस अंद्रे एनु स स सरा सरा अंद्रे एनु चैन एनितो चैन द दसरा दसरा अंद्रे एनु नेम आफ् द फेस्टिवल दसरा अंद्रे एनु नेम आफ् द फेस्टिवल आ अरा अंद्रे ए थिंग विच इज यूज टू शार्पन द नाइफ ई मेथड अल्लू नावु रगसदान कलिबहुदु अदाद नंतर केलवरेल्ला निम्म मक्कळे ड्रायिंग इष्ट इरुत्ते हिंगेल्ला एनु ड्रायिंग इष्ट इरुत्ते आ ड्रायिंग मूलक नावु ई पेन्सिल मनेनो एनो ड्रा माडि अदरली अक्षर बरदु बरदु ना ड्राइंग कलीबहुदु पिक्चर इष्ट आ पिक्चर न बरदु लेटर न बरदु अक्षर कलीबहुदु अदु संगीत इष्ट अंद्रे कीबोर्ड मूलक फस्ट एन् कलीतिरा सरी गम पद निस कलीतिरा अदे रीति निम्म कई बेरळिंद रा ग स ध आ रग सदह अंतनु ಕಲಿಬಹುದು ನಂತರ ಅದಾದ ನಂತರ ನೀವು ಕೆಲವರಿಗೆ ಹೂವುಗಳಂದ್ರೆ ಇಷ್ಟ ಹೂವುಗಳ ಕಟ್ ಮಾಡಿ ಹೂವುಗಳ ಹೂವುಗಳಲ್ಲಿ ಅರ ಗ ಸ ದ ಹ ರ ಗ ಸ ದ ಹ ಈ ಮೂಲಕನು ನಾವು ಕಲಿಬಹುದು ಇನ್ನೂ ಇಲ್ಲ ನಮಗೆ ಬರದೇ ಇಲ್ಲ ಅಕ್ಷರ ಅನ್ನೋರು ನೀವು ಏನು ಮಾಡಬೇಕು ಆ ಎ ರ ಜಿ ಎ ಘ ಎಸ್ ಎ ಸ D A D A A R G S D H ಈ ಮೂಲಕನು ನಾವು ಕಲಿಬಹುದು ಇಲ್ಲಿ ಐದು ಅಕ್ಷರದಿಂದ ನಾವು ಎರಡು ಲೆಟರ್ ಮತ್ತೆ ಮೂರು ಲೆಟರ್ ನಾಲ್ಕು ಲೆಟರ್ ವರ್ಡ್ ನ ನಾವು ಬರೆಯೋದು ಕಲಿಯೋಣ ಯಾವ ರೀತಿ ಅನ್ನೋದು ಆ ಅರ ಗ ಗರ ಸ ಸರ ಸ ಸರ ರ सा रसा दा रा दरा एरडेटा नोडोण मक्कळे अरा गरा रसा सरा दरा इदु एरडु अक्षर पदगळु मूरु अक्षर पदगळु यावुदु अंद्रे सा गा रा सागरा दा सा रा दसरा आ रा सा अरसा सा दा रा सदरा ಈಗ ಮೂರು ಅಕ್ಷರ ಪದಗಳು ಯಾವುದು ಸಗರ ದಸರ ಅರಸ ಸಗರ ಅದೇ ರೀತಿ ನಾಲ್ಕು ಅಕ್ಷರದ ಪದಗಳು ನಾಲ್ಕು ಲೆಟರ್ ಪದಗಳು ಗ ರ ಗ ಸ ಗ ರ ಗ ಸ ಗರಗಸ ಗ ರ ಗ ರ ಗರಗರ ಸ ರ ಸ ರ ಸ ರ ಸ ರ ದ ರ दर 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 गर गस गर गर सर सर दर दर अक्षर नाक अक्षर पद अक्षर ना एर अक्षर पद मूर अक्षर पद नाक अक्षर पद कल मकले चेनाक्षर पद अक्षर कल्ते अक्षर सरग बरीबू सरगवा ओदबू मकले धन्यवाद।